மீட்டர் ஆன் ஆனதுக்கு ரெட் பட்டன் ஜஸ்ட் சேவ் கிளிக் பண்ணிக்கோ. டிஸ்ப்ளே ஓபன் ஆகறது நீங்க ஏன் பாஸ்வேர்ட் வச்சிருக்கீரா அதை நான் அன்லாக் மாட்போது. ஃபர்ஸ்ட் பார்க்கிங் லாட்டல் இருக்கீரா, பார்க்கிங் லாட்டல நீங்க பூட் ஸ்பேஸ் நான் ஓபன் மாட்போது. நீங்க பூட் வந்து 34 லிட்டர்ஸ் இருக்கு, 2 ஹெல்மெட்ஸ் ஃபிட் ஆகுது. நெக்ஸ்ட் பார்க்கிங் ஸ்பேஸ் நானே டச் ஸ்கிரீன் நீங்க லாங் கிளிக் மாட்ற ನಿಮಗೆ 3 ಮೋಡ್ಸ್ ಬರುತ್ತೆ ಬೂಟ್ ವಿಂಟೇಜ್ ನೀವು ಯಾವ ತರ ಸೌಂಡ್ಸ್ ಬೇಕು ನೀವು ಅಪ್ಲೈ ಮಾಡ್ಕೋಬಹುದು ಬೇಡ ಅಂದ್ರೆ ಆಫ್ ಮಾಡ್ಕೋಬಹುದು ನೆಕ್ಸ್ಟ್ ಸ್ಲೈಡ್ ಮಾಡಿದ್ರೆ ನ್ಯಾವಿಗೇಷನ್ಸ್ ಇರುತ್ತೆ ನೀವು ಎಲ್ಲಿಗೆ ಹೋಗಬೇಕು ಜಸ್ಟ್ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ನೀವು ಯಾವ ಸಾಂಗ್ ಪ್ಲೇ ಮಾಡ್ತಿರ್ತೀರಾ ಅದು ಬರುತ್ತೆ ಇಲ್ಲಿ ನಿಮಗೆ ಇನ್ನೊಂದು ಐಕಾನ್ ಕೂಡ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಪಾರ್ಟಿ ಮೋಡ್ ಆನ್ ಆಗುತ್ತೆ ಇದು ಎರಡು ನಿಮಗೆ ಸ್ಪೀಕರ್ಸ್ ಡ್ಯುಯಲ್ ಸ್ಪೀಕರ್ಸ್ ಬರುತ್ತೆ ಇಲ್ಲಿ ಫೋನ್ ಚಾರ್ಜಿಂಗ್ ಯೂನಿಟ್ ಇರುತ್ತೆ ಇದೆಲ್ಲ ಮೈಕ್ಸ್ ಸೊ ಕಾಲ್ಸ್ ನ ನೀವು ಥ್ರೂ ವೆಹಿಕಲ್ ಪಿಕ್ ಮಾಡಿ ಆನ್ಸರ್ ಮಾಡಬಹುದು ನೆಕ್ಸ್ಟ್ ಸೆಟ್ಟಿಂಗ್ಸ್ ಗೆ ಬಂದ್ರೆ ನಿಮಗೆ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಇರುತ್ತೆ ಅಪಿಯರೆನ್ಸ್ ಸೆಟ್ ಮಾಡ್ಕೊಬಹುದು ಬ್ರೈಟ್ನೆಸ್ ಅಂಡ್ ಮೂಡ್ಸ್ ದು ಬಂದು ಸೌಂಡ್ಸ್ ನ ಮ್ಯಾನೇಜ್ ಮಾಡಬಹುದು ಬ್ಲೂಟೂತ್ ಅಂಡ್ ವೈಫೈ ಕನೆಕ್ಟಿವಿಟಿ ಇರುತ್ತೆ ಸೌಂಡ್ಸ್ ಮ್ಯಾನೇಜ್ ಮಾಡಬಹುದು ಮೀಡಿಯಾ ಸೌಂಡ್ ಆಸ್ ವೆಲ್ ಆಸ್ ಸಿಸ್ಟಮ್ ಸೌಂಡ್ ನ ಮ್ಯಾನೇಜ್ ಮಾಡಬಹುದು ಅಂಡ್ ನೆಕ್ಸ್ಟ್ ಲೈಟ್ಸ್ ಅಲ್ಲಿ ಸೇಫ್ಟಿ ಲೈಟ್ಸ್ ಇದೆ ರೀಜನರೇಟಿವ್ ಬ್ರೇಕಿಂಗ್ ಇದೆ ಯೂಶುವಲ್ ಆಗಿ ಎಲ್ಲರೂ ಬ್ರೇಕ್ ನ ಹೀಗೆ ಅಪ್ಲೈ ಮಾಡ್ತೀರಾ ಸೋ ಈಗ ನೀವು ಥ್ರೋಟಲ್ ನ ಬಂದು ಹೀಗೆ ರಿವರ್ಸ್ ಕೊಟ್ರೆ ವೆಹಿಕಲ್ ಸ್ಲೋ ಡೌನ್ ಆಗುತ್ತೆ ಅಂಡ್ ಬ್ಯಾಟರಿನು ಚಾರ್ಜ್ ಆಗುತ್ತೆ ವೆಕೇಷನ್ ಮೋಡ್ ಬಂದು ನಿಮಗೆ ಅಪ್ ಟು 200 ಡೇಸ್ ನೀವು ಈ ಮೋಡ್ ನ ಆನ್ ಮಾಡಿದ್ರೆ ಬ್ಯಾಟರಿ ಇದು ಡಿಸ್ಚಾರ್ಜ್ ಆಗಲ್ಲ ಸೋ ನೀವು ಏನು ಬ್ಯಾಟರಿ ಪರ್ಸೆಂಟೇಜ್ ಮೇಂಟೈನ್ ಮಾಡಿರ್ತೀರಾ ಅದೇ ಇರುತ್ತೆ ಅಂಡ್ ಪಾಸ್ವರ್ಡ್ ಚೇಂಜ್ ಮಾಡಬಹುದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬಹುದು ಸಿಸ್ಟಮ್ ಅಪ್ಡೇಟ್ ಇದೆ ಹೊಸ ಫೀಚರ್ಸ್ ಬಂದ್ರೆ ಅದೆಲ್ಲ ನಿಮಗೆ ಆಡ್ ಆನ್ ಆಗುತ್ತೆ ಅಂಡ್ ಇದು ಬಂದು ವೆಹಿಕಲ್ ಬಗ್ಗೆ ನೀವೇನೋ ತಿಳ್ಕೊಬೇಕಂತ ಇಲ್ಲಿ ವಿಡಿಯೋಸ್ ಇದೆ ನೋಡಬಹುದು ಅಂಡ್ ಇದು ಬಂದು ನಿಮಗೆ ರಿವರ್ಸ್ ಮೋಡ್ ಜಸ್ಟ್ ರಿವರ್ಸ್ ಕ್ಲಿಕ್ ಮಾಡಿ ಥ್ರೋಟಲ್ ನ ರಿವರ್ಸ್ ಕೊಟ್ರೆ ವೆಹಿಕಲ್ ಬ್ಯಾಕ್ವರ್ಡ್ಸ್ ಹೋಗುತ್ತೆ ಬಟ್ ಅದೇ ರಿವರ್ಸ್ ನ ನೀವು ವೈಲ್ ರೈಡಿಂಗ್ ಕ್ಲಿಕ್ ಮಾಡಿದ್ರೆ ಅದು ಕ್ರೂಸ್ ಆಗುತ್ತೆ ಸೊ ನೀವು ಒಂದು ಫಾರ್ ಎಕ್ಸಾಂಪಲ್ 40 ಸ್ಪೀಡ್ ಅಲ್ಲಿ ಹೋದ್ರೆ 40 ಸ್ಪೀಡ್ ಸೆಟ್ ಆಗುತ್ತೆ ಇದು ಬಂದು ಫ್ರಂಟ್ ಲೈಟ್ಸ್ ಲೋ ಬೀಮ್ ಹೈ ಬೀಮ್ ಮತ್ತೆ ಡಿಆರ್ ಎಲ್ಲ ಮ್ಯಾನೇಜ್ ಮಾಡೋದು ಇಂಡಿಕೇಟರ್ಸ್ ಇಂಡಿಕೇಟರ್ಸ್ ನ ಲಾಂಗ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪಾರ್ಕಿಂಗ್ ಲೈಟ್ಸ್ ಬರುತ್ತೆ ಆನ್ ಇದು ಬಂದು ಮೋಡ್ ಚೇಂಜ್ ಮಾಡೋದು ಅಂಡ್ ಇದು ಬಂದು ಮ್ಯೂಸಿಕ್ ಅಡ್ಜಸ್ಟ್ಮೆಂಟ್ ಇದು ಬಂದು ಕಾಲ್ ಬಂದಾಗ ಪಿಕ್ ಮಾಡಿ ಮ್ಯೂಟ್ ಅನ್ಮ್ಯೂಟ್ ಮಾಡೋ ಬರ್ತದೆ